ಸ್ವಲ್ಪ ಹೊತ್ತು ಮುಂಚೆ ರಿಜಿಸ್ಟರ್ ಆಫೀಸ್ನಲ್ಲಿ ನಮ್ಮಿಬ್ಬರು ಮದುವೆ ಆಯಿತು. ಏನು ಮದುವೆ ಆಯ್ತಾ? ಯಾರನ್ನ ಕೇಳಿ ಮದುವೆ ಮಾಡ್ಕೊಂಡಿಯ ನೀನು? ನಾನು ಇಷ್ಟಪಟ್ಟು ಹುಡುಗಿನ ಮದುವೆ ಆಗೋಕ್ಕೆ ಯಾರು ಅಪ್ಪಣೆ ಪಡಿಬೇಕು? ನೋಡಮ್ಮ, ಇದು ನನ್ನ ಜೀವನ, ನನ್ನ ಸಂಗಾತಿ ಯಾರು ಹೇಗಿರಬೇಕು ಅನ್ನೋದನ್ನ ನಾನು ನಿರ್ಧಾರ ಮಾಡಬೇಕೇ ವಿನಃ ಮತ್ತೊಬ್ಬರ ಅಭಿಪ್ರಾಯ ಮರ್ಜಿನೂ ನಾನು ಬೇಕಾಗಿಲ್ಲ. ಏನಂದೆ ಏನಂದೆ? ನಿನ್ನ ಜೀವನ ಅಲ್ಲ, ಯಾವುದು ಅದು ನಿನ್ನ ಜೀವನ? ನಾನು 9 ತಿಂಗಳು ಹೊತ್ತು ಹೆತ್ತಿದ್ದಕ್ಕೆ ಕಾಣೋ ನಿನಗೆ ಜೀವ ಅಂತ ಬಂದಿದ್ದು. ಇನ್ನು ಜೀವನ ಅದು ನಿಮ್ಮಕ್ಕ ನಿನಗೆ ಹಾಕಿದ ಭಿಕ್ಷೆ ಕಣೋ? ನಿಮ್ಮಪ್ಪ ಕೆಲಸ ಇಲ್ಲದೆ ಕೈಲಾಗದೆ ಮನೆ ಕೂತಾಗ ನಮ್ಮ ಎಲ್ಲರ ಜವಾಬ್ದಾರಿನೂ ಹೆಗಲ ಮೇಲೆ ಒತ್ಕೊಂಡು ಅಷ್ಟೊಂದಿನ ಕಂಗಾಲಾಗಿದ್ದ ನಮ್ಮ ಎಲ್ರಿಗೂ ಅನ್ನ ಹಾಕಿದ ಮಹಾತಾಯಿ ಕಣೋ ನಿಮ್ಮಕ್ಕ? ಆಗ್ಯಾಕೋ ಹೇಳಿಲ್ಲ ನೀನು ಇದು ನನ್ನ ಜೀವನ, ನನ್ನನ್ನ ನಾನೇ ತಿಂತೀನಿ ಅಂತ? ಚಿನ್ನದಂತ ಸಂಬಂಧ ಬಂದು ಅವಳಿಗೊಂದು ಒಳ್ಳೆ ಜೀವನ ಸಿಕ್ಕೋವಾಗ ಅಕ್ಕ ನನ್ನ ನಡುನೀರಿನಲ್ಲಿ ಕೈ ಬಿಟ್ಟು ಹೋಗ್ಬೇಡ, ನಾನು ಓದ್ಸು, ನಾನು ಓದ್ಬೇಕು ಅಂತ ಅವಳು ಕಾಲು ಹಿಡ್ಕೊಂಡು ಬೇಡ್ಕೊಂಡಿಯಲ್ಲ, ಅವತ್ತ್ಯಾಕೋ ಹೇಳಿಲ್ಲ ಇದು ನನ್ನ ಜೀವನ, ನಾನು ನೋಡ್ಕೋತೀನಿ ಅಂತ? ನಿನಗೆ ಜ್ವರ ಬಂದು ನರಳುತ್ತಿದ್ದಾಗ ರಾತ್ರಿಯೆಲ್ಲ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಹಣೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಾ ಕಣ್ಣೀರು ಸುಸ್ತಾಗಿ ಕೂತಿದ್ಲಲ್ಲೋ ನಿಮ್ಮಕ್ಕ, ಅವತ್ತ್ಯಾಕೋ ನೀನು ಹೇಳಿಲ್ಲ ಇದು ನನ್ನ ಜೀವನ, ನಾನು ನೋಡ್ಕೋತೀನಿ ಅಂತ? ತಾನು ಹಳೆ ಸೀರೆ ಉಟ್ಕೊಂಡ್ರು ಪರವಾಗಿಲ್ಲ, ಕಾಲೇಜ್ಗೆ ಹೋಗೋ ನನ್ನ ತಮ್ಮ ಚೆನ್ನಾಗಿ ಕಾಣಬೇಕು ಅಂತ ಹೊಸ ಹೊಸ ಬಟ್ಟೆಗಳೆಲ್ಲ ತಂದುಕೊಟ್ಟು ನಿನ್ನ ಅಂದ ನೋಡ್ತಾ ಕೂತಿದ್ಲಲ್ಲೋ ನಿಮ್ಮಕ್ಕ, ಅವತ್ತ್ಯಾಕೋ ನೀನು ಹೇಳಿಲ್ಲ ಇದು ನನ್ನ ಜೀವನ, ನಾನು ನೋಡ್ಕೋತೀನಿ ಅಂತ? ಸಾಕು ನಿಲ್ಸಮ್ಮ ನಿನ್ನ ಪಟ್ಟಿನ. ಬಿಟ್ಟರೆ ಹೇಳ್ತಾನೆ ಇದೆಯಾ ಈಗೇನು
ನಾನು ಬೆಳೆಸಿದ್ದಕ್ಕೆ ಓದಿಸಿದ್ದಕ್ಕೆ ನಿಮ್ಮ ದುಡ್ಡು ಖರ್ಚಾಗಿದೆ ಅಷ್ಟೇ ತಾನೆ? ಎಷ್ಟಾಗಿದೆ ಹೇಳಿ. 1 ಲಕ್ಷ, 2 ಲಕ್ಷ, 3 ಲಕ್ಷ? ಒಂದೇ ಪೇಮೆಂಟ್ ಕೊಟ್ಟು ಸೆಟ್ಲ್ ಮಾಡ್ತೀನಿ. ಮುಚ್ಚ ಬಾಯಿ. ಏನೋ ಸೆಟ್ಲ್ ಮಾಡ್ತೀಯ ನೀನು? ಮನೆಯವರು ಪ್ರೀತಿನ ಸೆಟ್ಲ್ ಮಾಡೋ ಅಷ್ಟು ದೊಡ್ಡವನಾಗ್ಬಿಟ್ಟಿಯ ನೀನು? ಅಮ್ಮ, ಯಾಕಮ್ಮ ಇಷ್ಟೊಂದು ಆವೇಶ ಪಡ್ತಿದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೋ. ನನ್ನ ಹೊಟ್ಟೆ ಉರಿತಾ ಇದೆ ಕಣೆ, ಇವನು ಮಾತು ಕೇಳಿ. ಆಯ್ತಮ್ಮ, ಸ್ವಲ್ಪ ಸಮಾಧಾನವಾಗಿರು. ನೋಡ ಮೇತ್, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅಮ್ಮ ಏನೋ ಆವೇಶದಲ್ಲಿ ಹೇಳ್ಬಿಟ್ರು. ಆದರೆ ನಿಜ ಹೇಳಬೇಕು ಅಂದರೆ ನಾನು ನಿನಗೋಸ್ಕರ ಯಾವ ತ್ಯಾಗನೂ ಮಾಡಿಲ್ಲಪ್ಪ, ಯಾವ ತ್ಯಾಗನೂ ಮಾಡಿಲ್ಲ. ಮನೆಯಲ್ಲಿ ನಮಗೂ ಒಬ್ಬ ಅಣ್ಣ ಅಂತ ಇದ್ದು ನಿಮ್ಮ ಮನೆಗೆ ಯಾವ್ಯಾವ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ನೋ ಅದನ್ನೇ ನಾನು ನಿಭಾಯಿಸಿದ್ದೀನಿ ಅಷ್ಟೇ. ನಾನು ಪಟ್ಟ ಕಷ್ಟಕ್ಕೆ ನನಗೆ ನನಗೆ ಮದುವೆ ಆಗೋ ಅನಿವಾರ್ಯ ಇತ್ತು. ಅದೇ ಇಟ್ಸ್ ಆಲ್ ಓವರ್ ನೌ. ಅದಕ್ಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ಕೊಂಡು ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಇನ್ನೊಂದು ವಾರದಲ್ಲಿ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ. ಏನು ಫಾರಿನ್ ಹೋಗ್ತಾ ಇದೀಯಾ? ನಾವು ಓದಿಸಿ ಡಾಕ್ಟರ್ ಮಾಡಿದ್ದು ನಮ್ಮ ದೇಶದ ರೋಗಿಗಳ ಸೇವೆ ಮಾಡು ಅಂತ, ಆ ವಿದೇಶಿಯರ ಕಾಲು ನೆಕ್ಕು ಅಂತಲ್ಲ. ಅಮಿತ್, ಎಕ್ಸ್ಕ್ಯೂಸ್ ಮೀ ಮಿಸಸ್ ನಿಶಾ ಅಮಿತ್, ಕ್ಯಾನ್ ಯು ಕೈಂಡ್ಲಿ ಟೆಲ್ ಮೀ ದ ಮೀನಿಂಗ್ ಆಫ್ ಕಲ್ಚರ್? ತಂದೆ ತಾಯಿಗಳ ಆಸೆಗಳಿಗೆ ತಣ್ಣೀರು ಎರಚೋದೆ ಕಲ್ಚರ್ ಅನ್ನೋದಾದ್ರೆ ಆ ಕಲ್ಚರ್ನ ನಾನು ಧಿಕ್ಕರಿಸ್ತೇನೆ. ಅಂಡ್ ಒನ್ ಮೋರ್ ಥಿಂಗ್, ನಮ್ಮ ಕುಟುಂಬದ ವಿಚಾರ ನಿನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ದಯವಿಟ್ಟು ಈ ವಿಚಾರದಲ್ಲಿ ತಲೆ ಹಾಕ್ಬೇಡ. ನನ್ನ ಹೆಂಡತಿ ಬಗ್ಗೆ ಮಾತಾಡಕ್ಕೆ ನೀನ್ ಯಾರು? ಏನಂದ?
ಇನ್ನೂ ನಿನಗೆ ಬರೋ ಜಾಗ ಇಲ್ಲ. ನಾನು ಮದುವೆ ಆಗಿರೋ ಇನ್ಫಾರ್ಮೇಶನ್ ಕೊಡಕ್ ಬಂದೆ ಹೊರತು ಈ ಹಾಳು ಕಂಪನಿಯಲ್ಲಿ ಸೆಟ್ಲ್ ಆಗಕ್ಕಲ್ಲ. ಅರ್ಥ ಆಯ್ತಾ? ಮರ ಎಷ್ಟು ಎತ್ತರಕ್ಕೆ ಬೆಳೆದ್ರು ಅದಕ್ಕೆ ಬುಟ್ಟಿ ಕೂಡ ಬೇರೆ ಮರಿಬಾರ್ದು. ಕೂಡ ಮರದ ದಿನ ಆ ಮರ ನೆರಕ್ಕೆ ಉರುಳಿ ಮರವು ಮಣ್ಣಾಗಿ ಬಿಡುತ್ತೆ. ಕಣ ಯಾರು ಮನ್ ಪಾಲಾಗ್ತಾರೋ ನಾನು ನೋಡ್ತೀನಿ. ಮದುವೆ ಮಾಡಿಕೊಂಡು ನಿಮ್ಮ ಮನೆಗೆ ಹೋದ್ಮೇಲೆ ಏನಾಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಆಗಿದೆಯಪ್ಪ. ನಿಮ್ಮ ಅಪ್ಪ ಅಮ್ಮ ಬೈದಿದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ. ನಿಜ ಹೇಳಬೇಕು ಅಂದರೆ ಅವರೇನಾದ್ರೂ ನಿಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ನನ್ನ ಮಗಳನ್ನ ಮನೆ ತುಂಬಿಸ್ಕೊಂಡ್ಬಿಟ್ಟಿದ್ರೆ ಅವಾಗ ಆಶ್ಚರ್ಯ ಆಗ್ತಾ ಇತ್ತು ನೋಡು. ಅಯ್ಯೋ ಡ್ಯಾಡಿ, ಮನೆ ತುಂಬಿಸ್ಕೊಳ್ಳೋದಿರಲಿ, ನಾವಿನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಮ್ಮ ಕತ್ತ ಹಿಡಿದು ಆಚೆ ನೂಕಿರೋರು. ವಯಸ್ಸಿಗೆ ಬಂದ ಮಗ ಅಂತಾನು ನೋಡ್ದೆ ನನ್ ಮುಂದೆನೆ ಹೊಡೆದ್ಬಿಟ್ರು. ಪಾಪ ಅಮಿತ್ ಎಷ್ಟು ಬೇಜಾರಾಗಿರ್ಬಹುದು. ಅವರಿಂದ ಆ ಮನೇಲಿ ನಾನು ಸಹಿಸ್ಕೊಂಡವ್ರ ಅವಮಾನಕ್ಕೇನು ಕಮ್ಮಿ ಇಲ್ಲ. ಆದರೆ ಯಾರು ಉಪಕಾರನೂ ಬಯಸಿ ನಾನು ಅಲ್ಲಿ ಹೋಗಲಿಲ್ಲ. ಒಂದೆರಡು ಒಳ್ಳೆ ಮಾತಾಡಿದರೆ ಸಾಕಾಗಿತ್ತು. ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿದರೆ ಸಂತೋಷ ಆಗ್ತಾ ಇತ್ತು. ಅಯ್ಯೋ, ನೀವಿಬ್ರು ಚೆನ್ನಾಗಿದ್ರೆ ಅವ್ರಿಗೆ ಸಹಿಸೋಕ್ಕಾಗಲ್ಲಪ್ಪ. ಅದಕ್ಕೇನೆ ಈ ಮದುವೆ ವಿಷಯದ ಬಗ್ಗೆ ಮುಂಚೆಯಿಂದನೂ ತಾತ್ಸಾರ. ನಿನಗೆ ಒಳ್ಳೇದಾಗಲಿ, ನೀನು ಫಾರಿನ್ಗೆ ಹೋಗಿ ಓದಿ ದೊಡ್ಡ ಮನುಷ್ಯ ಆಗಲಿ ಅನ್ನೋ ಭಾವನೆನೆ ಇಲ್ವಲ್ಲಪ್ಪ. ಈ ಕ್ಷಣ ನೀನು ಸಾವಿರಾರು ರೂಪಾಯಿ ದುಡ್ಡು ತಂದು ಹಾಕ್ಬಿಡ್ಬೇಕು ಅನ್ನೋ ಸ್ವಾರ್ಥ ಅವ್ರಿಗೆ, ಆ ಸ್ವಾರ್ಥ ಈಡೇರಲಿಲ್ಲ ನೋಡು. ಅದಕ್ಕೆ ಈ ಕೋಪ ಆಕ್ರೋಶ ಇಲ್ಲ. ಈ ವಿಷಯಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ ಅಮಿತ್. ಡ್ಯಾಡಿ, ಈ ಮಾತನ್ನ ಇವ್ರಿಗೆ ಇನ್ನೂ ಹತ್ತು ಸರಿ ಹೇಳಿ. ಅವ್ರ ಮನೇಲಾಗಿದ್ದೇನೆ ನೆನ್ಸ್ಕೊಂಡು ಬೇಜಾರ್ನಲ್ಲಿ ಕೂತಿದ್ದಾರೆ. ಅಮಿತ್, ನೀನು ಈ ರೀತಿ ಬೇಜಾರು ಮಾಡಿಕೊಂಡು ಈಗ ತಾನೇ ಮದುವೆ ಆಗಿರೋ ನನ್ನ ಮಗಳ ಮನಸ್ಸನ್ನು ಬೇಜಾರು ಮಾಡಬಾರ್ದಲ್ವಪ್ಪ. ಇಲ್ಲ ಮಾವ, ಯಾವುದೇ ಕಾರಣಕ್ಕೂ ನಿಶಾ ಮನ್ಸಿಗೆ ನಾನು ಬೇಜಾರು ಮಾಡಲ್ಲ. ಹಾಗಾದ್ರೆ ನಿಮ್ಮ ಮನೇಲಿ ಆಗಿದ್ದೇನೆಲ್ಲ ಮರೆತು ನೀವಿಬ್ರು ಹನಿಮೂನ್ಗೆ ಹೋಗಕ್ಕೆ ರೆಡಿಯಾಗಿ.
ಅದಕ್ಕೆ ಏನೇನು ವ್ಯವಸ್ಥೆ ಬೇಕೋ ನಾನು ಮಾಡಿ ಬರ್ತೀನಿ. ಬರ್ತೀರಾ ಮನೀಷಾ? ಈಗಲಾದ್ರೂ ಸ್ವಲ್ಪ ನಗ್ತೀಯ ಪ್ಲೀಸ್. ಸಮಾಧಾನ ಮಾಡ್ಕೊ ಅಲ್ಲ ರೀ, ನಮ್ಮ ಸಂಬಂಧಗಳನ್ನೆಲ್ಲ ಎಷ್ಟು ಸುಲಭವಾಗಿ ಕತ್ತರಿಸ್ಕೊಂಡು ಹೊರಟೋದ ಅವನು, ಎಷ್ಟು ಸುಲಭವಾಗಿ ಕತ್ತರಿಸ್ಕೊಂಡು ಹೊರಟೋದ. ಹೋಗ್ಲಿ ಬಿಡೆ, ಹೋಗ್ಲಿ ಬಿಡೆ. ಅಲ್ವೇ ನಿಮ್ಮೆಲ್ಲ ಬಿಟ್ಟು, ನಮ್ಮ ಪ್ರೀತಿನ ಬಿಟ್ಟು ನಾನು ಬದುಕ್ತೀನಿ ಅಂತ ಅವನೇ ಹೋಗಿರುವಾಗ ನಮ್ಗೆ ಯಾಕೆ ಬದುಕೋಕ್ಕಾಗಲ್ಲ?